ಲೋಕಸಭಾ ಚುನಾವಣೆ ಘೋಷಣೆಯಾದ ಬೆನ್ನಲ್ಲೇ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ನಡೀತಾ ಇರುವಂಥದ್ದು ಅದರಲ್ಲೂ ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನು ಬಿ ಜೆ ಪಿಗೆ ಹೋಗಿದ್ದಂಥ ಶಿವ ಶಿವರಾಂ ಹೆಬ್ಬಾರವರು ಮರಳಿ ಕಾಂಗ್ರೆಸ್ಗೆ ವಾಪಸ್ ಆಗ್ತಾರೆ ಅಂತ ಈಗಾಗಲೇ ಸಾಕಟ್ಟು ಚರ್ಚೆ ಆಗಿತ್ತು ಈ ನಿಟ್ಟಿನಲ್ಲಿ ಆ ವಿರೋಧ ಕೂಡ ವ್ಯಕ್ತವಾಗಿತ್ತು ಇನ್ನು ದೃಶ್ಯಗಳಲ್ಲಿ ನೋಡ್ತಾ ಇರೋದಾದರೆ ಕಾಂಗ್ರೆಸ್ ಕಚೇರಿಯ ಎದುರುಗಡೆಯಲ್ಲಿ ಏನು ಶಿವರಾಮ್ ಹೆಬ್ಬಾರವರು ಕಾಂಗ್ರೆಸ್ಗೆ ಸೇರೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಪೋಸ್ಟರನ್ನು ಅಂಟಿಸಿರುವಂಥದ್ದು ಪೇ ಸಿ ಎಮ್ ಅನ್ನೋವಂಥ ಒಂದು ಪೋಸ್ಟರನ್ನು ಅಂಟಿಸಿ ಒಂದು ಶಿವರಾಮ್ ಹೆಬ್ಬಾರವರ ಕಾಂಗ್ರೆಸ್ ಸೇರ್ಪಡೆಗೆ ವಿರೋಧ ವ್ಯಕ್ತಪಡಿಸಿರುವಂಥದ್ದು ನಮ್ಮ ಪಕ್ಷ ನಮ್ಮ ಹಕ್ಕು ಇಲ್ಲಿ ಜಾಗವಿಲ್ಲ ಅಂತೇಳಿ ಹೆಬ್ಬಾರವರ ಒಂದು ಒಂದು ಭಾವಚಿತ್ರ ಇರುವಂಥ ಒಂದು ಪೋಸ್ಟರನ್ನು ಹಾಕಿ ಪೇ ಸಿ ಎಮ್ನಲ್ಲಿ ಮ ಏನು ಬೊ ಬಸವರಾಜ ಬೊಮ್ಮಾಯಿಯವರ ಒಂದು ಫೋರ್ಟಿ ಪರ್ಸೆಂಟ್ ಆರೋಪ ಏನಿತ್ತು ಆ ಒಂದು ಪೋಸ್ಟರನ್ನು ಸೇರಿಸಿ ಈ ಒಂದು ಹೆಬ್ಬಾರವರು ಕಾಂಗ್ರೆಸ್ಗೆ ಆಗೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿರುವಂಥದ್ದು ಬಂದಿದೆ ಏನು ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಕಚೇರಿಯ ಬಾಗಿಲಿಗೆ ಈ ಒಂದು ಪೋಸ್ಟರ್ಗಳನ್ನು ಅಂಟಿಸಿರುವಂಥದ್ದು ಇದೀಗ ಕಾಂಗ್ರೆಸ್ ಕಚೇರಿಯ ಎದುರುಗಡೆ ಅದು ಕೂಡ ಜಿಲ್ಲಾ ಕಚೇರಿಯ ಎದುರುಗಡೆಯಲ್ಲಿ ಅಂಟಿಸಿರುವಂಥದ್ದು ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಿರೋದು ಯಾಕಂತಂದರೆ ಕಳೆದ ಬಾರಿ ಕದಂಬೋತ್ಸವ ಸಂದರ್ಭದಲ್ಲಿ ಏನು ಸಿ ಎಂ ಸಿದ್ದರಾಮಯ್ಯ ಅವರು ಬಂದಂಥ ಸಂದರ್ಭದಲ್ಲಿ ಎಲ್ಲಪುರ ಏನು ಬ್ಲಾಕ್ನ ಬ್ಲಾಕ್ನ ಕಾಂಗ್ರೆಸ್ ಕಾರ್ಯಕರ್ತರು ಶಿವರಾಮ್ ಹೆಬ್ಬಾರವರನ್ನು ಪಕ್ಷಕ್ಕೆ ಸೇರಿಸ್ಕೊಳ್ಬಾರ್ದು ಅಂತ ವಿರೋಧವನ್ನು ವ್ಯಕ್ತಪಡಿಸಿ ಮನವಿಯನ್ನು ಕೂಡ ಕೊಟ್ಟಿದ್ದರು ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ಏನು ಲೋಕಸಭಾ ಚುನಾವಣೆಗೆ ಎರಡೂ ಪಕ್ಷಗಳಿಂದ ಅಭ್ಯರ್ಥಿಗಳ ಘೋಷಣೆಯಾಗಿದೆ ಇದರ ಒಂದು ಬೆನ್ನಲ್ಲೇ ಈ ಒಂದು ಪೋಸ್ಟರನ್ನು ಅಣಿಸಿರುವಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುತ್ತೆ ಯಾಕಂತಂದರೆ ಶೀಘ್ರದಲ್ಲೇ ಏನು ಘೋಷಣೆಯಾದ ಅಭ್ಯರ್ಥಿ ಆದ ನಂತರದಲ್ಲಿ ಶಿವರಾಮ್ ಅವರು ಬಿ ಜೆ ಪಿಯನ್ನು ತೊರೆದು ಕಾಂಗ್ರೆಸ್ಗೆ ಮರಳುತ್ತಾರೆ ಅನ್ನೋ ಒಂದು ಮಾತುಗಳು ಕೇಳಿಬಂದಿತ್ತು ಈ ಒಂದು ನಿಟ್ಟಿನಲ್ಲಿ ಈ ರೀತಿಯಾಗಿ ಒಂದು ಪೋಸ್ಟರನ್ನು ಅಣಿಸಿರುವಂಥದ್ದು ಇದೀಗ ಮತ್ತೆ ಏನು ಶಿವರಾಮ್ ಹೆಬ್ಬರಿಗೆ ಭಾರಿ ಮುಖಭಂಗ ಆಗಿದೆ ಜೊತೆಗೆ ಕಾಂಗ್ರೆಸ್ ಸೇರ್ಪಡೆಗೂ ಕೂಡ ತೀವ್ರ ವಿರೋಧ ಇರುವಂಥದ್ದು ಕಂಡು ಬಂದಿದೆ ವಿಡಿಯೋ ಜನ ಸಾಯ್ಕೆ ಜೊತೆ ಸಂದೀಪ್ ಸಾಗರ್ ವಿಸ್ತಾರ ನ್ಯೂಸ್ ಕಾರವಾರ ಲೋಕಸಭಾ ಚುನಾವಣೆ ಘೋಷಣೆ ಆದ ಬೆನ್ನಲ್ಲೇ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ನಡೀತಾ ಇರುವಂಥದ್ದು ಅದರಲ್ಲೂ ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನು ಪಿಗೆ ಹೋಗಿದ್ದಂಥ ಶಿವ ಶಿವರಾಮ್ ಹೆಬ್ಬಾರ್ ಅವರು ಮರಳಿ ಕಾಂಗ್ರೆಸ್ಗೆ ವಾಪಸ್ ಆಗ್ತಾರೆ ಅಂತ ಈಗಾಗಲೇ ಸಾಕಟ್ಟು ಚರ್ಚೆ ಆಗಿತ್ತು ಈ ನಿಟ್ಟಿನಲ್ಲಿ ವಿರೋಧ ಕೂಡ ವ್ಯಕ್ತವಾಗಿತ್ತು ಇನ್ನು ದೃಶ್ಯಗಳಲ್ಲಿ ನೋಡ್ತಾ ಇರೋದಾದ್ರೆ ಕಾಂಗ್ರೆಸ್ ಕಚೇರಿ ಎದುರುಗಡೆಯಲ್ಲಿ ಏನು ಶಿವರಾಮ್ ಹೆಬ್ಬಾರವರು ಕಾಂಗ್ರೆಸ್ಗೆ ಸೇರೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಪೋಸ್ಟರನ್ನು ಅಂಟಿಸಿರುವಂಥದ್ದು ಪೇ ಸಿ ಎಮ್ ಅನ್ನೋವಂಥ ಒಂದು ಪೋಸ್ಟರನ್ನು ಅಂಟಿಸಿ ಒಂದು ಶಿವರಾಮ್ ಹೆಬ್ಬಾರವರ ಕಾಂಗ್ರೆಸ್ ಸೇರ್ಪಡೆಗೆ ವಿರೋಧ ವ್ಯಕ್ತಪಡಿಸಿರುವಂಥದ್ದು ನಮ್ಮ ಪಕ್ಷ ನಮ್ಮ ಹಕ್ಕು ಇಲ್ಲಿ ಜಾಗವಿಲ್ಲ ಅಂತೇಳಿ ಹೆಬ್ಬಾರವರ ಒಂದು ಒಂದು ಭಾವಚಿತ್ರ ಇರುವಂಥ ಒಂದು ಪೋಸ್ಟರನ್ನು ಹಾಕಿ ಪೇ ಸಿ ಎಮ್ನಲ್ಲಿ ಏನು ಬೊಮ್ ಬಸವರಾಜ್ ಬೊಮ್ಮಾಯಿಯವರ ಒಂದು ಫೋರ್ಟಿ ಪರ್ಸೆಂಟ್ ಆರೋಪ ಏನಿತ್ತು ಆ ಒಂದು ಪೋಸ್ಟರನ್ನು ಸೇರಿಸಿ ಈ ಒಂದು ಹೆಬ್ಬಾರವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗೋದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿರುವಂಥದ್ದು ಕಂಡುಬಂದಿದೆ ಏನು ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ ಕಚೇರಿಯ ಬಾಗಿಲಿಗೆ ಈ ಒಂದು ಪೋಸ್ಟರ್ಗಳನ್ನು ಅಂಟಿಸಿರುವಂಥದ್ದು ಇದೀಗ ಕಾಂಗ್ರೆಸ್ ಕಚೇರಿಯ ಎದುರುಗಡೆ ಅದು ಕೂಡ ಜಿಲ್ಲಾ ಕಚೇರಿಯ ಎದುರುಗಡೆಯಲ್ಲಿ ಅಣಿಸಿರುವಂಥದ್ದು ಈಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಿರೋದು ಯಾಕಂತಂದರೆ ಕಳೆದ ಬಾರಿ ಕದಂಬೋತ್ಸವ ಸಂದರ್ಭದಲ್ಲಿ ಏನು ಸಿ ಎಂ ಸಿದ್ದರಾಮಯ್ಯ ಅವರು ಬಂದಂಥ ಸಂದರ್ಭದಲ್ಲಿ ಎಲ್ಲಾಪುರ ಏನು ಬ್ಲಾಕ್ನ ಬ್ಲಾಕ್ನ ಕಾಂಗ್ರೆಸ್ ಕಾರ್ಯಕರ್ತರು ಶಿವರಾಮ್ ಹೆಬ್ಬಾರವ್ರನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಬಾರ್ದು ಅಂತ ವಿರೋಧವನ್ನು ವ್ಯಕ್ತಪಡಿಸಿ ಮನವಿಯನ್ನು ಕೂಡ ಕೊಟ್ಟಿದ್ದರು ಈ ಒಂದು ನಿಟ್ಟಿನಲ್ಲಿ ಈಗಾಗಲೇ ಏನು ಲೋಕಸಭಾ ಚುನಾವಣೆಗೆ ಎರಡೂ ಪಕ್ಷಗಳಿಂದ ಅಭ್ಯರ್ಥಿಗಳ ಘೋಷಣೆಯಾಗಿದೆ ಇದರ ಒಂದು ಬೆನ್ನಲ್ಲೇ ಈ ಒಂದು ಪೋಸ್ಟರನ್ನು ಅಣಿಸಿರುವಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುತ್ತೆ ಯಾಕಂತಂದರೆ ಶೀಘ್ರದಲ್ಲೇ ಏನು ಘೋಷಣೆಯಾದ ಅಭ್ಯರ್ಥಿ ಅಭ್ಯರ್ಥಿ ಘೋಷಣೆ ಆದ ನಂತರದಲ್ಲಿ ಶಿವರಾಮ್ ಹೆಬ್ಬಾರ್ ಅವರು ಬಿ ಜೆ ಪಿಯನ್ನು ತೊರೆದು ಕಾಂಗ್ರೆಸ್ಗೆ ಮರಳುತ್ತಾರೆ ಅನ್ನೋ ಒಂದು ಮಾತುಗಳು ಕೇಳಿಬಂದಿತ್ತು ಈ ಒಂದು ನಿಟ್ಟಿನಲ್ಲಿ ಈ ರೀತಿಯಾಗಿ ಒಂದು ಪೋಸ್ಟರನ್ನು ಅಣಿಸಿರುವಂಥದ್ದು ಇದೀಗ ಮತ್ತೆ ಏನು ಶಿವರಾಮ್ ಹೆಬ್ಬಾರಿಗೆ ಭಾರಿ ಮುಖಭಂಗ ಆಗಿದೆ ಜೊತೆಗೆ ಕಾಂಗ್ರೆಸ್ ಸೇರ್ಪಡೆಗೂ ಕೂಡ ತೀವ್ರ ವಿರೋಧ ಇರುವಂಥದ್ದು ಕಂಡು ಬಂದಿದೆ ವಿಡಿಯೋ ಜನರಲ್ಲಿ ಸಹಕಾರ ಜೊತೆ ಸಂದೀಪ್ ಸಾಗರ್ ವಿಸ್ತಾರ ನ್ಯೂಸ್ ಕಾರವಾರ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ